श्री राम समर्थ कथे 37 नारद हागू बेडरवनु मुंदे वाल्मीकी आदवनु वम्मे नारद महर्षिगळु अरण्यदल्ली होगुत्तिरुवाग ओब्ब बेडरवनु अवरन्नु अड्डगट्टिदनु आग नारदरु अरे नीनु इदन्नु एतक्कागी माडुत्तिरुवी एंदु केळलु आ बेडरवनु ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿ ಮಾಡುತ್ತಿರುವೆ ಅಂದನು. ಆಗ ನಾರದರು, ನೀನು ಇಷ್ಟೆಲ್ಲ ಜನರನ್ನು ಕೊಂದಿರುವೆಯಲ್ಲ, ನಿನಗೆ ಅದರ ಪಾಪ ಹತ್ತಿರುವುದಿಲ್ಲವೇ ಅಂದರು. ಅದಕ್ಕೆ ಆ ಬೇಡರವನು, ನನಗೊಬ್ಬನಿಗೆ ಏಕೆ, ನನ್ನ ಕುಟುಂಬದವರಲ್ಲಿಯೇ ಎಲ್ಲರಿಗೂ ಆ ಪಾಪ ಹತ್ತುತ್ತದೆ ಅಂದನು. ಅದಕ್ಕೆ ನಾರದರು, ಹೋಗು, ನೀನು ಮನೆಗೆ ಹೋಗಿ ಅವರೆಲ್ಲರನ್ನು ಕೇಳಿ ಬಾ, ಅಲ್ಲಿಯವರೆಗೆ ನಾನು ಇಲ್ಲಿಯೇ ನಿಂತುಕೊಂಡಿರುತ್ತೇನೆ ಅಂದರು. ಬೇಡರವನು ಮನೆಗೆ ಹೋಗಿ ತನ್ನ ಜನರನ್ನು ಪಾಪದ ಬಗ್ಗೆ ಕೇಳಿದನು. ಅವರು, ನಮಗೆ ಊಟಕ್ಕೆ ಹಾಕುವುದು ನಿನ್ನ ಕೆಲಸವಾಗಿರುತ್ತದೆ, ಆದರೆ ಅದನ್ನು ಸಂಪಾದಿಸುವುದಕ್ಕಾಗಿ ಏನಾದರೂ ಮಾಡಬಹುದು, ಅದೆಲ್ಲದರ ಪಾಪವು ನಿನ್ನೊಬ್ಬನ ತಲೆಯ ಮೇಲೆಯೇ ಇರುತ್ತದೆ ಅಂದರು. ಈ ಉತ್ತರ ಕೇಳಿ ಅವನು ಚಕಿತನಾದನು. ಹಾಗೂ ವಿಚಾರ ಮಾಡುತ್ತಾ ಮಾಡುತ್ತಾ ನಾರದ ಮಹರ್ಷಿಗಳಿದ್ದಲ್ಲಿಗೆ ಬಂದನು. ನಾರದರು ಅವನಿಗೆ ನಾಮಸ್ಮರಣೆ ಮಾಡಲು ಹೇಳಿದರು. ಅವನು ಅದನ್ನು ಮನಃಪೂರ್ವಕ ಮಾಡಿದನು. ಹಾಗೂ ಮುಂದೆ ಅವನು ವಾಲ್ಮೀಕಿ ಋಷಿಯಾದನು. ತಾತ್ಪರ್ಯ, ಸಮಾಜದಲ್ಲಿಯ ಕೆಟ್ಟ ಜನರು ನಿಜವಾಗಿಯೂ ಕೆಟ್ಟವರಾಗಿರುವುದಿಲ್ಲ, ಅವರಿಗೆ ಸರಿಯಾದ ಮಾರ್ಗ ತೋರಿಸುವ ನಿಸ್ವಾರ್ಥಿ ಮನುಷ್ಯ ಬೇಕಾಗಿರುತ್ತಾನೆ. ಇಂಥ ನಿಸ್ವಾರ್ಥಿಗಳು ಕೇವಲ ಸಂತರೇ ಆಗಿರುತ್ತಾರೆ. ಸಂತರು ಕೆಟ್ಟ ಮನುಷ್ಯರ ಗುಣಗಳ ಪ್ರವಾಹವನ್ನು ಪರಮಾರ್ಥದ ಕಡೆಗೆ ಹೊರಳಿಸುತ್ತಾರೆ. ಆ ಜನರು ಒಮ್ಮೆ ಪರಮಾರ್ಥದ ಕಡೆಗೆ ಹೊರಳಿದರೆಂದರೆ ಸಜ್ಜನರಿಗಿಂತಲೂ ಮುಂದೆ ಹೆಜ್ಜೆ ಹಾಕುತ್ತಾರೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.